ಮಂಗಳೂರು ಅಂದಾಕ್ಷಣ ನೆನಪಾಗುವುದು ಬೀಚ್, ನೀರ್ದೋಸೆ, ದೇಗುಲಗಳು. ಹೌದು, ಈಗ ನಾವು ಮಂಗಳೂರಿನ ಬಗ್ಗೆ ಹೇಳಲಿದ್ದೇವೆ. ಮಂಗಳೂರು ಕುಡ್ಲ ತುಳುನಾಡು ಎಂದೇ ವಿವಿಧ ಹೆಸರಿನಿಂದ ಹೆಸರುವಾಸಿಯಾಗಿರುವ ಮಂಗಳೂರು, ಇಲ್ಲಿ ಜನರು ಪ್ರಮುಖವಾಗಿ ಮಾತನಾಡುವ ಭಾಷೆ ತುಳು, ಕೊಂಕಣಿ, ಕನ್ನಡ ಮತ್ತು ಬ್ಯಾರಿ ಭಾಷೆಯಾಗಿದೆ. ಇನ್ನು ಮಂಗಳೂರು ದೇವಸ್ಥಾನ, ಕೈಗಾರಿಕೆಗಳಿಗೆ ಮತ್ತು ಕಡಲತೀರಗಳಿಗೆ ಹೆಸರುವಾಸಿಯಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಮಂಗಳೂರು ಪರಶುರಾಮನ ಸೃಷ್ಟಿಯ ಒಂದು ಭಾಗವಾಗಿದೆ. ಇಲ್ಲಿಯ ಸ್ಥಳೀಯ ಸ್ಥಳ ದೇವತೆಯಾದ ಮಂಗಳಾದೇವಿಯಿಂದ ಇಲ್ಲಿಗೆ ಮಂಗಳೂರು ಎಂದು ಹೆಸರು ಬಂದಿದೆಯಂತೆ. ಯಕ್ಷಗಾನ, ಭೂತಕೋಲ, ಕಂಬಳವೆಲ್ಲ ಮಂಗಳೂರಿನ ಶ್ರೀಮಂತ ಜಾನಪದ ಕಲೆಯಾಗಿದೆ. ಇನ್ನು ಮಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳನ್ನು ನೋಡುವುದಾದ್ರೆ ಮೊದಲಿಗೆ ಮಂಗಳಾದೇವಿ ದೇವಾಲಯ. ಈ ದೇಗುಲ ನಗರದ ಹೃದಯ ಭಾಗವಾಗಿದೆ. ನಂತರದಲ್ಲಿ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇಗುಲ. ಈ ದೇವಳದ ವಿಶೇಷವೆಂದ್ರೆ ಈ ದೇಗುಲದಲ್ಲಿರುವ ಗೋಮುಖದಿಂದ ಸದಾಕಾಲ ನೀರು ಬರುತ್ತಿರುತ್ತದೆಯಂತೆ. ಇನ್ನು ಪಾಂಡವ ಗುಹೆ ಎಂದೇ ಕರೆಯಲ್ಪಡುವ ಗುಹೆಯೊಂದು ಈ ದೇಗುಲದಲ್ಲಿದೆ. ಇಲ್ಲಿ ಪಾಂಡವರು ಇಲ್ಲಿ ನೆಲೆಸಿದ್ದರೆಂಬ ಉಲ್ಲೇಖವಿದೆ. ಇಲ್ಲಿಯ ಪ್ರಮುಖ ಚರ್ಚ್ಗಳಲ್ಲಿ ಒಂದಾದ ಸಂತ ಅಲೋಶಿಯಸ್ ಚರ್ಚ್ ಮತ್ತು ಕಾಲೇಜು. ಹೌದು, ಮಂಗಳೂರಿನ ಹಳೆಯ ಮತ್ತು ಸುಂದರ ಚರ್ಚ್ಗಳಲ್ಲೊಂದು. ಈ ಚರ್ಚ್ ಒಳಭಾಗದಲ್ಲಿ ಇಟಲಿಯ ಕಲಾವಿದರು ಬಿಡಿಸಿದ ವರ್ಣಚಿತ್ರಗಳು ತುಂಬಾ ಸುಂದರವಾಗಿದೆ. ನಂತರದಲ್ಲಿ ನವಮಂಗಳೂರು ಬಂದರು. ಹೌದು, ಮಂಗಳೂರಿನ ಪ್ರಮುಖ ಬಂದರು ಆಗಿದ್ದ ದೇಶದ 9ನೇ ದೊಡ್ಡ ಬಂದರು ಎಂದೆನಿಸಿಕೊಂಡಿದ್ದು ಹಲವಾರು ಹಡಗುಗಳು ಈ ಬಂದರಿಗೆ ಬರುತ್ತದೆ. ಇನ್ನು ಮುಸ್ಲಿಂ ಸಮುದಾಯದ ಧಾರ್ಮಿಕ ಸ್ಥಳವಾದ ಉಳ್ಳಾಲ ಸೈಯದ್ ಮದನಿ ದರ್ಗಾ ಶರೀಫ್ ದಕ್ಷಿಣ ಭಾರತದಲ್ಲಿ ಪ್ರಮುಖ ಮುಸ್ಲಿಮರ ತೀರ್ಥ ಕೇಂದ್ರವಾಗಿದೆ. 5 ವರ್ಷಕ್ಕೊಮ್ಮೆ ಇಲ್ಲಿಯ ಉರುಜ್ ಮುಬಾರಕ್ ಹಬ್ಬದಲ್ಲೂ ಸಾವಿರಾರು ಜನರು ಇಲ್ಲಿ ಸೇರುತ್ತಾರೆ. ಹೀಗೆ ಅನೇಕ ದೇವಾಲಯಗಳು ಮಂಗಳೂರು ಭಾಗದಲ್ಲಿ ಇದೆ. ಇದಷ್ಟೇ ಅಲ್ಲದೆ ಅನೇಕ ಪ್ರವಾಸಿ ತಾಣಗಳಾದ ಸುಲ್ತಾನ್ ಬತ್ತೇರಿ, ತಣ್ಣೀರು ಬಾವಿ, ಪಿಲಿಕುಳ ನಿಸರ್ಗಧಾಮ, ಲೈಟ್ ಹೌಸ್ ಹಿಲ್, ಪಣಂಬೂರು ಕಡಲ್ ತೀರ, ಸುಂದರವಾದ ಬೀಚ್ಗಳಲ್ಲಿ ನೀರಾಟ, ಸೂರ್ಯಾಸ್ತ ವೀಕ್ಷಣೆ, ವಾಯುವಿಹಾರ ಎಲ್ಲವೂ ನಿಮ್ಮ ಮನತಣಿಸುತ್ತದೆ. ಅನೇಕ ರೆಸಾರ್ಟ್ಗಳು, ಪ್ರವಾಸಿ ತಾಣಗಳು ಇದ್ದು ಬಸ್, ರೈಲು, ವಿಮಾನಯಾನದ ಮೂಲಕವೂ ಮಂಗಳೂರಿಗೆ ಬರಬಹುದಾಗಿದೆ. ಮಂಗಳೂರಿನಲ್ಲಿ ನೀರ್ದೋಸೆ, ಪತ್ರೊಡೆ, ಪುಂಡಿ, ಇನ್ನು ಬಗೆ ಬಗೆಯ ಮೀನೂಟ ಭೋಜನ ಪ್ರಿಯರನ್ನ ಸೆಳೆಯದೇ ಇರೋದು. ಮಂಗಳೂರಿನಲ್ಲಿ ನೀವು ಸವಿಯುವ ಮೀನೂಟ ಬೆಳೆಯಲ್ಲಿಯೂ ಸಿಗುವುದಿಲ್ಲವಂತೆ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಂಗಳೂರು ನಂಬರ್ 1 ಸ್ಥಾನದಲ್ಲಿದ್ದು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಕಲಿಯಲು ವಿದ್ಯಾರ್ಥಿಗಳು ಬರುತ್ತಾರೆ. ಒಟ್ಟಾರೆ ಮಂಗಳೂರು ಕರ್ನಾಟಕ ಭಾಗದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ.